ರಾಜ್ಯ ರಾಜಕಾರಣ ಅಷ್ಟೇ ಅಲ್ಲದೆ ಇಡೀ ದೇಶದ ರಾಜಕಾರಣದಲ್ಲೂ ಕೂಡ ಸಾಕಷ್ಟು ಸುದ್ದಿ ಆಗ್ತಾ ಇರೋದಂದ್ರೆ ಅದು ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಳ್ಳಿಯಿಂದ ದಿಲ್ಲಿಯವರೆಗೂ ಕೂಡ ದಿನ ಬೆಳಗಾದ್ರೆ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ ಒಂದು ಕಡೆ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ದಾರೆ ಯಾವ ದೇಶದಲ್ಲಿ ಇದ್ದಾರೆ ಅನ್ನುವಂತಹ ಸುಳಿವು ಕೂಡ ಈಗಾಗಲೇ ಎಸ್ ಐ ಅವರಿಗೂ ಸಿಕ್ಕಿಲ್ಲ ಜೊತೆಗೆ ಇಂಟರ್ಪೋಲ್ ಪೊಲೀಸ್ನವರಿಗೂ ಕೂಡ ಸಿಕ್ಕಿಲ್ಲ ಈ ಬೆಳವಣಿಗೆಗಳ ನಡುವೆ ಇವತ್ತು ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿಗೆ ಆಗಮಿಸ್ತಾರೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇತ್ತು ಈಗ ಆಲ್ರೆಡಿ ಅವರು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದು ಕೂಡ ಸಾಕಷ್ಟು ಸುದ್ದಿ ಆಗಿತ್ತು ಆದರೆ ಕೊನೆ ಗಳಿಗೆಯಲ್ಲಿ ಪ್ರಜ್ವಲ್ ಫ್ಲೈಟ್ ಟಿಕೆಟ್ ನಾಲ್ಕನೇ ಬಾರಿ ಕ್ಯಾನ್ಸಲ್ ಆಗಿದೆ ನಾಲ್ಕನೇ ಬಾರಿ ಪ್ರಜ್ವಲ್ ರೇವಣ್ಣ ಫ್ಲೈಟ್ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿ ಎಸ್ ಐ ಟಿ ಅಧಿಕಾರಿಗಳಿಗೆ ಇಂಟರ್ಪೋಲ್ ಪೊಲೀಸ್ನವರಿಗೆ ಹಣ್ಣು ತಿನ್ನಿಸ್ತಾ ಇದ್ದಾರೆ ಅನ್ನೋದು ಮತ್ತೊಮ್ಮೆ ಈಗ ಪ್ರಜ್ವಲ್ ರೇವಣ್ಣ ಸಾಬೀತನ್ನ ಮಾಡಿದ್ದಾರೆ ಈ ಹಿಂದೆ ಮೂರು ಬಾರಿ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ರು ಈಗ ನಾಲ್ಕನೇ ಬಾರಿ ಕ್ಯಾನ್ಸಲ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಇವತ್ತು ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು ಟರ್ಮಿನಲ್ ಟೂಗೆ ಬರಬೇಕಿತ್ತು ಅವರನ್ನು ಸ್ವಾಗತ ಮಾಡಲಿಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಕಾದು ಕುಳಿತಿದ್ರು ಇನ್ನೊಂದು ಕಡೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇರುವ ಉದ್ದೇಶ ಆದ್ರೂ ಏನು ಅಂತ ಸಾಕಷ್ಟು ಗೊಂದಲಗಳು ಈಗ ಕ್ರಿಯೇಟ್ ಆಗ್ತಾ ಇದ್ದಾವೆ ಎಲ್ಲ ಅಂದ್ಕೊಂಡಂಗೆ ಆಗಿದ್ರೆ ಅವರು ಜರ್ನಿ ಈಗ ಅರ್ಧ ಗಂಟೆ ಆಗಿರ್ತಿತ್ತು ಅಂದ್ರೆ ಜರ್ಮನಿಯಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿಲಿಕ್ಕೆ ಸುಮಾರು ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಇವತ್ತು ರಾತ್ರಿ ಬರಬೇಕಾಗಿತ್ತು ಆದರೆ ಅವರು ಜರ್ನಿ ಮಾಡಿದರೆ ಅಂದರೆ ಇಷ್ಟೊತ್ತಿಗೆ ಅವ್ರ ಫ್ಲೈಟ್ ಹತ್ತಿದರೆ ಅರ್ಧ ಗಂಟೆ ಒನ್ ಅವರ್ ಜರ್ನಿ ಆಗಿರ್ತಿತ್ತು ಸಹಜವಾಗಿ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಜರ್ನಿ ಆಗಿರ್ಬೋದಿತ್ತು ದೃಶ್ಯಾವಳಿ ಗಮನಿಸ್ತಾ ಇದ್ದಾರೆ ನೋಡಿ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಅಲ್ಲಿ ಟಿಕೆಟ್ ಬುಕ್ ಆಗಿದೆ ಈಗ ಒಂದು ಗಂಟೆ ಐದು ನಿಮಿಷ ಅಂದರೆ ಸುಮಾರು ಅವ್ರ ಜರ್ನಿ ಒನ್ ಅವರ್ ಅಂದರೆ ಜರ್ನಿ ಸ್ಟಾರ್ಟ್ ಆಗಿ ಒನ್ ಅವರ್ ಆಗ್ತಿತ್ತು ಇಲ್ಲಿ ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಬರಬೇಕಾಗಿತ್ತು ಆವಾಗ ಅವ್ರನ್ನ ಸ್ವಾಗತ ಮಾಡಲಿಕ್ಕೆ ಅವ್ರನ್ನ ಬರಮಾಡ್ಕೊಳ್ಳಲಿಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಈಗಾಗಲೇ ಕಾದು ಕುಳಿತಿದ್ದಾರೆ ಆದರೆ ಚಳ್ಳೆಹಣ್ಣು ತಿನ್ನಿಸ್ತಾ ಇದ್ದಾರಲ್ಲ ಎಸ್ ಐ ಟಿ ಅಧಿಕಾರಿಗಳ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದಾರಲ್ಲ ಪ್ರಜ್ವಲ್ ರೇವಣ್ಣ ಇದಕ್ಕೆ ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ ಒಂದು ಕಡೆ ಜರ್ಮನಿಯ ಮುನಿಚ್ ಅನ್ನುವಂತಹ ಏರ್ಪೋರ್ಟ್ನಿಂದ ಟಿಕೆಟ್ ಬುಕ್ ಆಗಿದೆ ಅಂದರೆ ಪ್ರಜ್ವಲ್ ರೇವಣ್ಣ ನೂರ ತೊಂಬತ್ತಾರು ದೇಶದಲ್ಲಿ ಹುಡುಕಿದ್ರು ಕೂಡ ಸಿಗ್ತಾ ಇಲ್ಲ ಅಂತ ಎಸ್ ಐ ಟಿಯವ್ರು ಹೇಳ್ತಾರೆ ಇಂಟರ್ಪೋಲ್ ಪೊಲೀಸ್ನವ್ರು ಹೇಳ್ತಾರಲ್ಲ ಹಾಗಾದ್ರೆ ಟಿಕೆಟ್ ಎಲ್ಲಿ ಬುಕ್ ಆಗಿದೆ ಅಲ್ಲೂ ಹೋಗಿ ಸರ್ಚ್ ಮಾಡ್ಬೋದಲ್ಲ ಇನ್ನಾದರೂ ಕೂಡ ಒಂದು ಸಣ್ಣ ಸುಳಿವು ಸಿಕ್ಕಿದೆಯಲ್ಲ ಪ್ರಜೆ ಬಗ್ಗೆ ಯಾಕೆ ಎಸ್ ಐ ಟಿಯವರಾಗಲಿ ಇಂಟರ್ಪೋಲ್ ಆಗಲಿ ಯಾಕೆ ಸರ್ಚ್ ಮಾಡ್ತಾ ಇಲ್ಲ ಯಾಕೆ ಅವ್ರನ್ನ ಹುಡುಕಿ ತರಲಿಕ್ಕೆ ಇಷ್ಟೊಂದು ತಡ್ಕಾಡಿಸ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಇಡೀ ಡಿಪಾರ್ಟ್ಮೆಂಟಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಇದ್ದಾರೆ ಅಂದರೆ ಅವ್ರನ್ನ ಹಿಡ್ಕೊಂಡು ಬರಲಿಕ್ಕೆ ಮೀನಾಮಾಶೆ ಯಾಕೆ ಎಣಿಸ್ತೀರ ಪೊಲೀಸ್ನವರಾಗಲಿ ಸರ್ಕಾರದವರಾಗಲಿ ಬರೀ ರಾಜ್ಯ ಸರ್ಕಾರ ಅಷ್ಟೇ ಅಂತಲ್ಲ ಕೇಂದ್ರ ಸರ್ಕಾರದವರು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಬೇಕಾಗುತ್ತೆ ಒಬ್ಬ ಬೇರೆ ಬೇರೆ ಪ್ರಕರಣಗಳಲ್ಲಿ ಬೇಕಾಗಿರುವಂತಹ ಒಬ್ಬ ಕ್ರಿಮಿನಲ್ ಏಟು ಆರೋಪಿಯಾಗಿದ್ದಾರೆ ಅವ್ರನ್ನ ಯಾಕೆ ಇಟ್ಕೊಂಡು ಬರಲಿಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮೀನಾಮೇಷ ಎಣಿಸ್ತಾ ಇದ್ದೀರಾ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಪದೇ ಪದೇ ಫ್ಲೈಟ್ ಟಿಕೆಟನ್ನು ಕ್ಯಾನ್ಸಲ್ ಮಾಡ್ತೀವಿ ನಾವು ಬೆಳಗ್ಗೆ ಕೂಡ ಇದನ್ನೇ ಹೇಳೋದು ಬೆಳಗ್ಗೆ ಕೂಡ ಇದನ್ನೇ ನಾವು ಹೇಳ್ದು ಬರುವುದು ಬಹಳ ಡೌಟ್ ಇದೆ ಅಂತ ಯಾಕಂದರೆ ಟಿಕೆಟ್ ಯಾವತ್ತಿ ಇವರು ಬುಕ್ ಮಾಡ್ತಾರೆ ಈ ಟಿಕೆಟ್ ಬುಕ್ ಮಾಡಿದ್ರಲ್ಲಿ ಆಶ್ಚರ್ಯವೇ ಇಲ್ಲ ಅಂತ ನಾವು ಹೇಳಿದ್ದು ಯಾಕೆ ಅಂದರೆ ಕಳೆ ಮೂರು ಬಾರಿ ಕೂಡ ಟಿಕೆಟ್ ಅನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅವರು ಇದು ನಾಲ್ಕನೇ ಬಾರಿ ಕ್ಯಾನ್ಸಲ್ ಮಾಡ್ತಾ ಇರೋದು ಈಗ ಟಿಕೆಟ್ ಎಲ್ಲಿ ಬುಕ್ ಆಗಿದೆ ಜರ್ಮನಿಯ ಮುನೀಚ್ ಏರ್ಪೋರ್ಟ್ ಜರ್ಮನಿಯ ಮುನೀಚ್ ಏರ್ಪೋರ್ಟಲ್ಲಿ ಟಿಕೆಟ್ ಬುಕ್ ಆಗಿದೆ ಅಂದಮೇಲೆ ಅವರು ಜರ್ಮನಿಯಲ್ಲೇ ಇದ್ದಾರೆ ಅಂತ ಅರ್ಥ ಅಲ್ವಾ ಯಾಕೆ ಮೀನಾಮೇಷ ಎಣಿಸ್ಬೇಕು ಇಂಟರ್ಪೋಲ್ ಪೊಲೀಸ್ನವ್ರು ಏನು ಮಾಡ್ತಾ ಇದಾರೆ ಹಾಗಾದ್ರೆ ರೆಡ್ ಕಾರ್ನರ್ ನೋಟಿಸ್ ಜಾರಿ ಕೂಡ ಯಾಕೆ ಇಷ್ಟೊಂದು ಮೀನಾಮಾಷೆ ಎಣಿಸ್ಬೇಕು ಈ ಕೇಸನ್ನು ಯಾಕೆ ಡ್ರ್ಯಾಗ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಲೋಕಸಭಾ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಓವರ್ ಆಲ್ ಆಗಿ ಏನು ಏನು ಸಮಸ್ಯೆ ಆಗ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅಥವಾ ಪ್ರಜ್ವಲ್ ರೇವಣ್ಣ ಬರಲಿಕ್ಕೆ ಅವ್ರಿಗೇನು ಸಮಸ್ಯೆ ಆಗ್ತಾ ಇದೆ ಯಾಕೆ ತಲೆಮರೆಸ್ಕೊಂಡು ಕೂತ್ಕೋಬೇಕು ಅವ್ರ ತಂದೆ ಅರೆಸ್ಟ್ ಆಯಿತು ಅವ್ರ ತಂದೆ ಸುಮಾರು ಹನ್ನೊಂದು ದಿನಗಳ ಕಾಲ ಅಂದರೆ ನಾಲ್ಕು ದಿವಸ ಎಸ್ ಐ ಟಿ ಕಸ್ಟಡಿ ಆಮೇಲೆ ಆರು ದಿವಸ ಪೊ ಅಪರಪ್ಪನ ಅಗ್ರಹಾರದಲ್ಲಿ ಇದ್ದರು ಹಾಗಾಗಿ ಅವ್ರ ತಂದೆ ಅರೆಸ್ಟ್ ಆದರೂ ಕೂಡ ಪತ್ತೆ ಇಲ್ಲ ಇನ್ನು ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಏನಾದರೂ ಬರಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ಜೂನ್ ನಾಲ್ಕನೇ ತಾರೀಕು ಮೇಲೆ ಆರಾಮಲ್ಲಿ ಬರೋಣ ಎಲೆಕ್ಷನಲ್ಲಿ ನಾನೇನಾದರೂ ವಿನ್ ಆಗಿದ್ದರೆ ಈ ಕೇಸ್ ಏನಾದರೂ ಡೈವರ್ಟ್ ಆಗುತ್ತಾ ಅಂತ ನೋ ಈ ಕೇಸು ಯಾವುದೇ ಕಾರಣಕ್ಕೂ ಡೈವರ್ಟ್ ಆಗಲ್ಲ ಈ ಕೇಸು ಒಂದು ಹಂತ ಅಷ್ಟೇ ಇನ್ನೊಂದು ಹಂತ ಇದಕ್ಕೊಂದು ಫಿನಿಷಿಂಗ್ ಅಂತ ಕೊಡಬೇಕಂದ್ರೆ ಪ್ರಜ್ವಲ್ ರೇವಣ್ಣ ಇಲ್ಲಿ ಬರಲೇಬೇಕು ಅದು ಏನಾಗಿದೆಯೋ ಅವರು ಅತ್ಯಾಚಾರ ಮಾಡಿದಾರೋ ಅಥವಾ ಅತ್ಯಾಚಾರ ಮಾಡಿಲ್ಲೋ ಅದು ಅವರು ತನಿಖೆ ಆಗಬೇಕು ಮತ್ತು ಜೊತೆಗೆ ಅವರು ಎಸ್ ಐ ಟಿ ಮುಂದೆ ಏನೇನು ಹೇಳಿಕೆ ಕೊಡ್ತಾರೋ ಸುಮ್ಮನೆ ಊಹಾಪೋಹ ಮಾಡಿ ಹೇಳೋಕ್ಕಾಗಲ್ಲ ಸುಮ್ಮನೆ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಜರ್ಮನಲ್ಲಿದ್ದಾರೆ ಇನ್ನೇದೋ ಕೈಲಾಸದಲ್ಲಿದ್ದಾರೆ ಅಂತ ನಾವಿಲ್ಲಿ ಕೂತ್ಕೊಂಡು ಸುಮ್ಮನೆ ಸುಮ್ಮನೆ ಊಹೆ ಮಾಡ್ಕೊಂಡು ಹೇಳೋಕ್ಕೆ ಬರಲ್ಲ ಅದು ಯಾಕಂದರೆ ಯಾವುದಾದ್ರೂ ಒಂದು ಕಂಟ್ರಿಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಈ ಭೂಮಿ ಮೇಲೆ ಇರಲೇಬೇಕು ಅವರೇನು ಆಕಾಶದಲ್ಲಿ ಆಕಾಶದಲ್ಲಿ ಆಕಾಶದಲ್ಲಿರೋಕ್ಕೆ ಅವರೇನು ಏಲಿಯನ್ಸೂ ಅಲ್ಲ ಅನ್ಯಜೀವಿನೂ ಅಲ್ಲ ಅವರು ಹಾಗಾಗಿ ಅವರು ನಮ್ಮಗೆ ನಿಮ್ಮ ಹಾಗೆ ಒಬ್ಬ ಮನುಷ್ಯ ಆಗಿರೋದ್ರಿಂದ ಈ ಪ್ರಪಂಚದ ಯಾವುದಾದ್ರೂ ಒಂದು ದೇಶದ ಮೂಲೆಯಲ್ಲಿ ಅವರು ಇರಲೇಬೇಕು ಹಾಗಾಗಿ ಅವರು ಇರೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಎಸ್ ಐ ಟಿ ಮುಂದೆ ತಪ್ಪೊಪ್ಪಿಕೊಳ್ಳೇಬೇಕಾಗುತ್ತೆ ಯಾಕಂದರೆ ಈ ಪ್ರಕರಣದ ಎ ಟು ಆರೋಪಿಯವರು ಎ ಒನ್ ಆರೋಪಿ ಹೆಚ್ ಡಿ ರೇವಣ್ಣ ಆಗಿದ್ದರೂ ಕೂಡ ಈ ಎ ಟು ಆರೋಪಿಯ ಒಂದು ಈ ಅಶ್ಲೀಲ ವಿಡಿಯೋ ಪ್ರಕರಣ ಇದೆಯಲ್ಲ ಸಾಕಷ್ಟು ಕಾವನ್ನು ಪಡ್ಕೊಂಡಿದೆ ಸಾಕಷ್ಟು ಸಂಚಲನ ಸೃಷ್ಟಿಯಾಗಿರುವಂತಹ ಪ್ರಕರಣ ಆಗಿರೋದ್ರಿಂದ ಅದು ಕೂಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು ಸಾಕಷ್ಟು ಜನ ಮಹಿಳೆಯರು ಪ್ರಜ್ವಲ್ ರೇವಣ್ಣ ಮೇಲೆ ಈಗಾಗಲೇ ದೂರನ್ನು ಕೊಟ್ಟಿರೋದ್ರಿಂದ ಇದು ಅಂತಿಂತ ಕೇಸಲ್ಲ ಒಬ್ಬ ಸಂಸದನಾಗಿದ್ದವರು ಸಾರ್ವಜನಿಕರ ಜೀವನದಲ್ಲಿ ಬದುಕ್ತಾ ಇರುವಂಥವ್ರು ಸಾಕಷ್ಟು ಜವಾಬ್ದಾರಿ ಇರುವಂತಹ ಒಬ್ಬ ವ್ಯಕ್ತಿ ಈ ಕೆಲಸ ಮಾಡಿದ್ದಾರೆ ಅಂದಾಗ ಅದಕ್ಕೆ ತಕ್ಕ ಶಾಸ್ತಿ ಆಗಬೇಕು ಉಪ್ಪು ತಿಂದವರು ನೀರು ಕುಡಿಲೇಬೇಕು ನೀವು ಎಷ್ಟು ದಿವಸ ತಲೆ ಮರೆಸ್ಕೊಂಡು ಇರಲಿಕ್ಕೆ ಸಾಧ್ಯ ಆಗುತ್ತೆ ಯಾವುದೇ ದೇಶದಲ್ಲಿ ಇರಿ ಯಾವುದೇ ದೇಶದಲ್ಲಿ ತಲೆಮರೆಸಿ ಇಟ್ಕೊಂಡ್ರೂ ಕೂಡ ನೀವು ಒಂದಲ್ಲ ಒಂದು ದಿವಸ ಇಲ್ಲಿಗೆ ಬರಲೇಬೇಕಾಗುತ್ತೆ ಯಾವತ್ತೋ ಹೇಗೇಗೋ ಅವರು ಅರೆಸ್ಟ್ ಮಾಡೋದಕ್ಕಿಂತ ಮರ್ಯಾದೆಯಿಂದ ಬಂದು ಇಲ್ಲಿ ಶರಣಾದರೆ ಸ್ವಲ್ಪ ಶಿಕ್ಷೆಯಲ್ಲಿ ಶಿಕ್ಷೆ ಪ್ರಮಾಣ ಕೂಡ ಕಡಿಮೆ ಆಗಬಹುದೇನೋ ಒಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ನಾಲ್ಕನೇ ಬಾರಿ ಟಿಕೆಟ್ ಕ್ಯಾನ್ಸಲ್ ಮಾಡಿ ಈಗ ಪೊಲೀಸ್ನವರಿಗೆ ಎಸ್ ಐ ಟಿಯವರಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಇದ್ದಾರೆ ಇಲ್ಲಿ ದೃಶ್ಯಾವಳಿ ಇಲ್ಲಿ ಗಮನಿಸ್ತಾ ಇದ್ದಾರೆ ಅವರು ಫ್ಲೈಟ್ ಟಿಕೆಟ್ ಕೂಡ ಬುಕ್ ಆಗಿರುವಂಥದ್ದು ಮತ್ತೆ ಕ್ಯಾನ್ಸಲ್ ಮಾಡಿದ್ದಾರೆ